ದುಷ್ಟ ಬಿಜೆಪಿ ತೊಲಗಿಸಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಸುದರ್ಶನ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ದುಷ್ಟ ಬಿಜೆಪಿ ತೊಲಗಿಸಿ ಕಾಂಗ್ರೆಸ್ ಬೆಂಬಲಿಸಿ ಕಾಂಗ್ರೆಸ್ ಬೆಂಬಲಿಸಿ ಮತದಾರರಿಗೆ ಮತ್ತು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನಾಗರಿಕರಿಗೆ ಮತ್ತು ಮತದಾರರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತೇಳಿದರೆ, ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತಾಕಲು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಮೊದಲನೇ ಮತದಾರರ ಪಟ್ಟಿ ತಿದ್ದುಪಡಿ ಮಾಡೋದು, ಸುಳ್ಳು ಹೆಸರುಗಳನ್ನು ಸೇರಿಸೋದು, ಅವರ ಸ್ಥಳ ಬದಲಾವಣೆಗಳು ಮಾಡಿ ಡೂಪ್ಲಿಕೇಟ್ ಅಡ್ರೆಸ್ಗಳನ್ನ ಕೊಡತಕ್ಕಂಥದ್ದು, ಇದೆಲ್ಲ ಮಾಡಿ ಎಷ್ಟು ಭ್ರಷ್ಟತೆಯನ್ನು ಮೆರೆದಿದೆ ಭಾರತೀಯ ಜನತಾ ಪಕ್ಷ ಇವತ್ತೊಂದು ದಿವಸ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದ್ರೆ, ನಮಗೆ ಈ ಎಮ್ ಪಿ ಎಲೆಕ್ಷನಲ್ಲಾಗಲಿ ಅಥವಾ ಅಸೆಂಬ್ಲಿ ಎಲೆಕ್ಷನಲ್ಲಾಗಲಿ ಬೇರೆ ರಾಜ್ಯದಲ್ಲಾಗಲಿ ಬಿ ಜೆ ಪಿ ಸರ್ಕಾರ ಬಂದಿರತಕ್ಕಂಥದ್ದು ಈ ಥರ ಡೂಪ್ಲಿಕೇಶನ್ಸಿಂದನೇನೇನೋ ಅನ್ನತಕ್ಕಂಥದ್ದು ಒಂದು ಮನೋಭಾವ ಪ್ರತಿಯೊಬ್ಬ ನಾಗರಿಕರಿಗೂ ಮೂಡ್ತಾ ಇದೆ ಇವತ್ತೊಂದು ದಿವಸ. ಇಂತಹ ಒಂದು ಭ್ರಷ್ಟ ಸರ್ಕಾರವನ್ನು ಕಿತ್ತಾಕಬೇಕು, 40% ಕಮಿಷನ್ ತಗೊಂಡು ಸಾಮಾನ್ಯ ಗುತ್ತಿಗೆದಾರರಿಂದ ಹಿಡಿದು ದೊಡ್ಡ ಗುತ್ತಿಗೆದಾರರವರೆಗೂ ಅವರ ಪ್ರಾಣನೇ ಕಳ್ಕೊಬೇಕು. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಗೊತ್ತಿರೋ ಹಾಗೆ ಗುತ್ತಿಗೆದಾರರ ಸಂಘದ ಮಾಹಿತಿ ಪ್ರಕಾರ 17,000 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಂದರೆ ಬ್ಯಾಂಕಲ್ಲಿ ತೊಗೊಂಡಿರೋ ಸಾಲ ತೀರಿಸೋಕ್ಕಾಗ್ತಾ ಇಲ್ಲ, ಇವಾಗ ಮೆಟೀರಿಯಲ್ಗಳು ಕೊಟ್ಟಿರೋ ಸಾಲಗಳು ತೀರಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಕಮಿಷನ್ ಹೊರೆಯಿಂದ 40% 100 ರೂಪಾಯಿ ಕಮಿಷನ್ ಕೊಟ್ಟರೆ ಯಾವ ಕೆಲಸದಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ? ಪ್ಲಸ್ ಇನ್ನೊಂದು ಕಡೆಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್, ಜಿ ಎಸ್ ಟಿಸು ಕೆ ಜಿ ಎಸ್ ಟಿಸು 18% ಟ್ಯಾಕ್ಸ್ ಕಟ್ಟೋದು, 40% ಕಮಿಷನ್ ಇವರು ಕೊಡೋದು, ಇನ್ನು ಏನು ಕೆಲಸವನ್ನು ಮಾಡಬೇಕು, ಏನು ಉದ್ಧಾರ ಆಗಬೇಕು ಗುತ್ತಿಗೆದಾರರಾಗಲಿ ಸಾಮಾನ್ಯ ಜನಗಳಾಗಲಿ ಅವ್ರ ಫ್ಯಾಮಿಲಿ ಅವ್ರನ್ನ ಡಿಪೆಂಡೆನ್ಸ್ ಏನಾಗಬೇಕು? ಇವಾಗ ನಮಗೆ ಗೊತ್ತಿರೋ ಮಾಹಿತಿ ಗುತ್ತಿಗೆದಾರರ ಸಂಘದಿಂದ ಕೊಟ್ಟಿರ್ತಕ್ಕಂಥದ್ದು ಬರೀ ಗುತ್ತಿಗೆದಾರರ ಆತ್ಮಹತ್ಯೆ, ಅವರ ಫ್ಯಾಮಿಲಿಗಳಲ್ಲಿ ಏನೇನು ನಡೀತಿದೆ, ಎಷ್ಟು ಜನ ಫ್ಯಾಮಿಲಿಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನತಕ್ಕಂಥದ್ದನ್ನು ಒಂದು ರೆಕಾರ್ಡ್ನ ತೆಗೆಸಬೇಕಾಗಿದೆ. ಇದೆಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಅಂತೇಳಿದ್ರೆ, ನಿನ್ನೆ ದಿವಸ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಬಿಜೆಪಿಯ ಭ್ರಷ್ಟಾಚಾರವನ್ನು ಪ್ರತಿ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ ತಿಳಿಸಿ ಹೇಳಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದರು. ಅದರಿಂದ ಭ್ರಷ್ಟ ಬಿಜೆಪಿ ತೊಲಗಿಸಿ ಕಾಂಗ್ರೆಸ್ ಬೆಂಬಲಿಸಿ ಅನ್ನತಕ್ಕಂಥ ಒಂದು 3 ದಿನಗಳ ಕಾಲದ ಒಂದು ಮನೆ ಮನೆ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ. ಇವತ್ತು ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಮ್ಮ ಸೋದರಿ, ಇವತ್ತು ಬಿಜೆಪಿ ಯಾವ ಸ್ಥಿತಿಯಲ್ಲಿದೆ ಅಂತ ಬಹುಶಃ ನಿಮಗೆಲ್ಲ ನೋಡಿದ್ರೆ ನಾವೇನು ಹೆಚ್ಚು ಹೇಳಬೇಕಾದಿಲ್ಲ, ಇದೇ ಹೇಳಬೇಕಾದ ಅಗತ್ಯವೂ ಇಲ್ಲ. ಆದರೆ ಬಿಜೆಪಿಗೆ ಇನ್ನೂ ನಾಚಿಕೆ ಮಾನ ಅನ್ನೋದೇನಾದರೂ ಇದ್ದರೆ ಜನ ಎಲ್ಲ ಉಗಿದು ಓಡಿಸೋ ಮೊದಲೇ ಅವ್ರು ಹೋಗಬೇಕಾಗಿತ್ತು. ನೋಡಿ, ಅವರಿಗೆ ಒಂದು ರಾಜ್ಯನ ಬಾರೋ ಅಂತ ಶಕ್ತಿ ಇಲ್ಲ. ಯಾರನ್ನಾದರೂ ಸದೆ ಬಿಡಬೇಕು ಅಂದರೆ, ಕಾಂಗ್ರೆಸ್ ಅನ್ನು ಸದೆ ಬಿಡಬೇಕು ಅಂದರೆ ಶಿವಕುಮಾರ್ ಅವ್ರ ಮನೆಯಲ್ಲಿ IT ರೈಡ್ ಮಾಡಿಸ್ತಾರೆ. ಇಂಥ ನಾಚಿಕೆಟ್ಟು ಹಾಗಾದರೆ ಬಿಜೆಪಿಯಲ್ಲಿ ಎಲ್ಲ ಸಂಪನ್ನರಿದ್ದಾರ ಸರ್? ನಾನೊಂದು ಪ್ರಶ್ನೆ ಕೇಳಬೇಕಾಗಿದೆ ನಿಮಗೆ, ಮೋದಿ ಅವರಿಗೆ, ಅಮಿತ್ ಶಾ ಅವರವರಿಗೆ. ಯಾಕೆ ಯಡಿಯೂರಪ್ಪನ ಮನೆ ದಾಳಿ ಆಗಲ್ಲ? ಯಾಕೆ ಈಶ್ವರಪ್ಪನ ಮನೆ ದಾಳಿ ಆಗಲ್ಲ? ಶಿವಕುಮಾರೇ ಟಾರ್ಗೆಟ್. ಅದಕ್ಕೆ ನಿಮಗೆ IT ಇಲ್ಲದೆ ಹೋದರೆ ಸರ್ಕಾರ ಆಳೋ ಅಂಥ ಧೈರ್ಯ ಇಲ್ವಾ ನಿಮಗೆ? ವಿರೋಧ ಪಕ್ಷವನ್ನು ಎದುರಿಸುವಂಥ ಧೈರ್ಯ ಇಲ್ವಾ ನಿಮಗೆ? ಧೈರ್ಯ ಇಲ್ಲದಿದ್ರೆ ಬಿಟ್ಟು ತೊಲಗಿ. ನಿಜವಾಗ್ಲೂ ಹೇಳ್ತೀನಿ, ಈ ರಾಜ್ಯಕ್ಕೆ, ಈ ದೇಶಕ್ಕೆ BJP ಒಂದು ಶನಿ ಥರ ಅಂಟಿದೆ. ಯಾಕಂದರೆ ಈ ದೇಶದಲ್ಲಿ ಅವ್ರಿಗೆ ಬೇರೆ ಏನೂ ಇಲ್ಲ. ಈಗ ಇಷ್ಟು ಜನ ಹೆಣ್ಮಕ್ಳ ಜೊತೆಗೆ ನಾನು ಮಾತಾಡಿದೆ, ಎಲ್ಲರೂ ಬೆಲೆ ಏರಿಕೆ ಬಗ್ಗೆ ಭಾಳ ಬೇಸರದಿಂದಿದ್ದಾರೆ. ನಿಜವಾಗ್ಲೂ ಒಂದು ಸಾಧಾರಣವಾದ ಸಂಸಾರ, ಈಗ ನನ್ನಂಥವ್ಳಿಗೆ ಕೂಡ ನಾನು 4 ಸರ್ತಿ ಓಡಾಡಿದರೆ ಡೀಸೆಲ್ ಹಾಕ್ಸ್ಬೇಕಲ್ಲಪ್ಪ ಕಾರಿಗೆ ಅಂತ ಯೋಚನೆ ಮಾಡೋವಂಥ ಸ್ಥಿತಿ ಇದ್ದು, ಏನೂ ನಾಚಿಕೆ ಇಲ್ಲದಿದ್ದ ಹಾಗೆ ಏನು ಒಂದು ಮಹಿಳೆಯರ ಬಗ್ಗೆ ಮಾತಾಡಲ್ಲ, ಪ್ರಧಾನಮಂತ್ರಿಯವರೇ ಮಾತಾಡಲ್ಲ, ಒಂದು ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಇದೆಲ್ಲ ಅವ್ರ ಹಕ್ಕು ಅಂತ ತಿಳ್ಕೊಂಡಿದ್ದಾರೆ ಅವರು. ಆದ್ದರಿಂದ ನಾನು ಇಷ್ಟು ಜನ ಮಹಿಳೆಯರು ನೀವು ಬಂದಿದ್ದೀರಾ, ನಾನು ನಿಮಗೂ ಒಂದು ಸಂದೇಶ ಕೊಡಬೇಕು ಅಂತಿದ್ದೀನಿ. ನೀವು ಮನ್ಸು ಮಾಡಿದರೆ ನೀವು ಯಾರನ್ನು ಬೇಕಾದರೂ ಸೋಲಿಸ್ಬೇಕು.
ಅದನ್ನ ಮಾಡಿ. ಈ ಚುನಾವಣೆಯಲ್ಲಿ ನೀವೇನು ಮಾಡೋದು ಬೇಡ, ಮನೆ ಬಿಟ್ಟು ಬಿಸಿಲಲ್ಲಿ ತಿರುಗೋದು ಬೇಡ, ಇನ್ನೊಂದು ಮಾಡೋದು ಬೇಡ. ಈ ಬೆಲೆ ಏರಿಕೆ ಬಗ್ಗೆ ನಿಮ್ಮ ನೆರೆಹೊರೆಯಲ್ಲಿ ಯಾರಿದ್ದಾರೋ ಅವ್ರಿಗೆ ತಿಳಿಸಿ. ಈ ದ್ವೇಷವಾದಂಥ ದ್ವೇಷ ಸಾಧಿಸುವಂಥದ್ದು ಒಂದು ಧರ್ಮದ ವಿಚಾರದಲ್ಲಿ ನಾವು ಸಹೋದರರ ಮಧ್ಯ ಜಗಳ ನಡೆಸುವಂಥ ಸರ್ಕಾರಗಳನ್ನು ಕಿತ್ತು ಒಗಿಬೇಕಾಗಿದೆ. ಅದಕ್ಕೆ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇವೆ. ನೀವು ಶಿವಕುಮಾರ್ಗೆ ಏನಾದರೂ ತೊಂದರೆ ಮಾಡ್ತಿದ್ದೀರಿ, ಐ ಟಿ ಮೂಲಕ ನೀವು ಅವರಿಗೆ ಪಾಠ ಕಲಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನೀವು ಕಾಂಗ್ರೆಸ್ಸನ್ನು ಸದೆ ಬಡಿಯೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಜಾಸ್ತಿ ಅನುಕಂಪ ಅವ್ರ ಮೇಲೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ನಾವು ಇದನ್ನ ಎದುರಿಸಲಿಕ್ಕೆ ನಮ್ಮ ಕಾರ್ಯಕರ್ತೆಯರು ವಿಶೇಷವಾಗಿ ನಮ್ಮ ಸಹೋದರಿಯರು ಸಿದ್ಧರಾಗಿದ್ದಾರೆ. ನಾವು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮತ ಕೊಡೋದ್ರ ಮೂಲಕ ಬಿಜೆಪಿಯನ್ನು ಮನೆ ಕಳಿಸೋದ್ರ ಮೂಲಕ ನಾವು ನಮ್ಮ ಶಕ್ತಿಯನ್ನು ತೋರಿಸ್ಬೇಕು ಅಂತ ನೀವೆಲ್ಲರಲ್ಲೂ ಮನವಿ ಮಾಡಬೇಕು. ನಿಮಗೂ ಸಹ ವಹಿಸಿ ಇದನ್ನ ಜಾಸ್ತಿ ಜನ ಅಂತ ಎಕ್ಸ್ಚೇಂಜ್ ಮಾಡಿ ಸರ್. ಸ್ವಲ್ಪ ಲೇಡೀಸ್ ಎಲ್ಲ ಬನ್ನಿ ಹಿಂದೆ. ಬೈಕ್ ಇಲ್ಲ ಹಾಕ್ಬಿಡೋಣ ಅಂತ ಕರೆ ಅಲ್ಲಿದ್ದಾಳ ಬೈಕ್.